ಇಡೀ ಕರ್ನಾಟಕದ ಜನತೆಯೇ ದುಃಖಿಸುವಂತಹ ಸುದ್ದಿ ನಿನ್ನೆ ಹೊರಬಿದ್ದಿದೆ. ಅದು ಅರ್ಜುನ ಅನಿಯ ಸಾವು. ಇಷ್ಟಕ್ಕೂ ಅರ್ಜುನನ ಸಾವು ಹೇಗಾಯಿತು? ಇದಕ್ಕೆ ಕಾರಣ ಕಾಡಾನೆಯೇ ಅಥವಾ ಅರಣ್ಯ ಅಧಿಕಾರಿಗಳ ನಿರ್ಲಕ್ಷ್ಯತನವೇ ಎಂಬುದರ ಕುರಿತು ಈ ವಿಡಿಯೋದಲ್ಲಿ ವಿವರಿಸಿದ್ದೇನೆ. ಸ್ನೇಹಿತರೆ, ಮೈಸೂರು ದಸರಾ ಅಂದ್ರೆ ಎಷ್ಟು ಸಡಗರ ಸಂಭ್ರಮವೋ ಅಷ್ಟೇ ಗಾಂಭೀರ್ಯತೆ ನಮ್ಮ ಅರ್ಜುನ ಅಂಬಾರಿ ಹೊತ್ತಾಗ ಕಾಣ್ತಿತ್ತು. ಬರೋಬ್ಬರಿ 8 ಬಾರಿ ಅಂಬಾರಿ ಹೊತ್ತಿದ್ದ ಅರ್ಜುನ ಮೈಸೂರು ದಸರಾಗೆ ಕಳೆ ತಂದುಕೊಡ್ತಿದ್ದ. ಮಾವುತರ ಮೆಚ್ಚಿನ ಅರ್ಜುನ ಎಂದಿಗೂ ಶಿಸ್ತು ಬಿಟ್ಟು ನಡೆದುಕೊಂಡಿದೇ ಇಲ್ಲ. ಯಾವುದೇ ಪುಂಡ ಕಾಡಾನೆಯ ಸೆರೆ ಹಿಡಿಯುವ ಕಾರ್ಯಾಚರಣೆ ಇದ್ರೂ ಅಲ್ಲಿ ಅರ್ಜುನ ಹಾಜರಿರ್ತಿದ್ದ. ಅರ್ಜುನ ಅಲ್ಲಿ ಇದ್ದಾನೆ ಅಂದ್ರೆ ಆ ಮಾವುತರಿಗೆ ಟೆನ್ಷನ್ ಇರ್ತಾನೆ ಇರಲಿಲ್ಲ. ಅದೆಂತಹದೇ ಬಲಿಷ್ಠ ಕಾಡಾನೆ ಇದ್ರೂ ಅದನ್ನು ಹೊಡೆದು ಉರುಳಿಸುವಷ್ಟು ಶಕ್ತಿಶಾಲಿಯಾಗಿದ್ದ ನಮ್ಮ ಅರ್ಜುನ. ಅಂತಹ ಅರ್ಜುನ ಕೇವಲ ಒಂದು ಆನೆಯ ಹೊಡೆತಕ್ಕೆ ಸಿಕ್ಕಿ ಸಾವನ್ನಪ್ಪತ್ತಾನೆ ಅಂದ್ರೆ ನಂಬಲು ಸಾಧ್ಯವೇ? ಹಾಗಾದ್ರೆ ಅರ್ಜುನನ ಸಾವು ಹೇಗಾಯ್ತು ಈ ಮಾವುತನ ಬಾಯಿಂದಲೇ ಕೇಳಿ. ಗೋವಿಂದ ಶೂಟ್ ಆಗಿದೆಯಾ? ಯಾವ ಕಾಲಿಗೆ? ಗಾಲೊಂದು ಗೊತ್ತಾಗಿಲ್ವಾ? ನೀನ್ ಆನೆ ಮೇಲೆ ಇದ್ದ? ಅವಾಗ ಅರ್ಜುನ ಮೇಲೆ ಇದ್ದೀನಿ. ನೀನು ಇದ್ದ? ಆಮೇಲೆ ಅದೇ ಟೈಮಲ್ಲಿ ಇದಕ್ಕೂ ಹೊಡೆದ್ರ ಇಲ್ಲ ಆಮೇಲೆ ಹೊಡೆದಿದ ಅರ್ಜುನನಿಗೆ? ಕೇಳಿದ್ರಲ್ಲ, ಅರ್ಜುನನ ಮೇಲೆ ಕುಳಿತು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದ ಮಾವುತ ಹೇಳಿದ ಮಾತುಗಳನ್ನ. ಅರ್ಜುನ ಕಾಡಾನೆ ಸೆರೆ ಕಾರ್ಯಾಚರಣೆ ವೇಳೆ ಅರ್ಜುನನ ಕಾಲಿಗೆ ಗುಂಡು ಬಿದ್ದಿದೆ. ಒಮ್ಮೆ ಆ ಇಂಜೆಕ್ಷನ್ ಗುಂಡೇಟು ಬಿದ್ರೆ ಆನೆ ಪ್ರಜ್ಞಾವಸ್ಥೆ ತಲುಪಿ ದೇಹದಲ್ಲಿ ಶಕ್ತಿ ಇಲ್ಲದಂತೆ ಆಗ್ತದೆ. ಇಲ್ಲಿ ಅರ್ಜುನನಿಗೂ ಅದೇ ಆಗಿತ್ತು. ಯಾವಾಗ ಇಂಜೆಕ್ಷನ್ ಶೂಟ್ ಅರ್ಜುನನ ಕಾಲಿಗೆ ಬಿತ್ತೋ ಆಗ ಅರ್ಜುನ ನಿಧಾನವಾಗಿ ಶಕ್ತಿ ಕಳೆದುಕೊಂಡು ಪ್ರಜ್ಞೆ ಕಳೆದುಕೊಂಡಿದ್ದಾನೆ. ಮೊದಲೇ ಕಾಡಾನೆಗಳಿಗೆ ಕೋಪ ಪಳಗಿದ ಆನೆಗಳಿಗಿಂತಲೂ 100 ಪಟ್ಟು ಹೆಚ್ಚಾಗಿರುತ್ತೆ. ಅರ್ಜುನನ ಮೇಲೆ ಮಾರಣಾಂತಿಕವಾಗಿ ದಾಳಿ ಮಾಡಿದೆ. ಇಷ್ಟಾಗಿಯೂ ಅರ್ಜುನ ಕೊನೆ ಉಸಿರಿರುವವರೆಗೂ ಹೋರಾಡಿದ್ದಾನೆ. ಈ ವೇಳೆ ಮಾವುತರು ಹೆದರಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ, ತಮ್ಮ ಜೀವ ಉಳಿಸಿಕೊಂಡಿದ್ದಾರೆ. ಸ್ವಲ್ಪ ಯಾಮಾರಿದ್ರು ಮಾವುತರ ಪ್ರಾಣ ಕೂಡ ಕಳೆದುಕೊಳ್ತಿದ್ರು. ಕೇಳಿದ್ರಲ್ಲ ಮಾವುತನ ಮಾತುಗಳನ್ನ. ಅರ್ಜುನ ಆನೆಯ ಕಾಲಿಗೆ ಮೊದಲೇ ಅರವಳಿಕೆಯ ಇಂಜೆಕ್ಷನ್ ಶೂಟ್ ಮಾಡಿಬಿಟ್ಟಿದ್ದಾರೆ. ಅಷ್ಟಾಗಿಯೂ ತನ್ನ ಶಕ್ತಿ ಮೀರಿ ಕಾರ್ಯಾಚರಣೆಯಲ್ಲಿ ಅರ್ಜುನ ಹೋರಾಡಿದ್ದಾನೆ. ಯಾವಾಗ ಒಂಟಿ ಸಲಗ ಅರ್ಜುನನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆಗೆ ಮುಂದಾಯಿತು ಆಗ ಮಾವುತರು ಏನೂ ಮಾಡಕ್ಕಾಗದೆ ಅಸಹಾಯಕರಾಗಿ ಅರ್ಜುನನ ಮೇಲಿಂದ ಜಿಗಿದು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಇತ್ತ ಅರ್ಜುನ ಇಂಜೆಕ್ಷನ್ ಶೂಟ್ ಹೇಟ್ ತಿಂದರೂ ಕೂಡ ಹೋರಾಡುತ್ತಾ ಪ್ರಾಣ ಬಿಟ್ಟಿದ್ದಾನೆ. ಈಗ ಹೇಳಿ, ಅರ್ಜುನನ ಸಾವಿಗೆ ಆ ಒಂಟಿ ಸಲಗವೇ ಕಾರಣವೋ ಅಥವಾ ಕಾರ್ಯಾಚರಣೆ ವೇಳೆ ಇಂಜೆಕ್ಷನ್ ಶೂಟ್ ಮಾಡಿದ ಅರಣ್ಯ ಅಧಿಕಾರಿಗಳ ಅಜಾಗರೂಕತೆಯೋ ಅಥವಾ ಕಾರ್ಯಾಚರಣೆಯ ಅರ್ಧದಲ್ಲೇ ಮಾವುತರು ತಮ್ಮ ಪ್ರಾಣವನ್ನು ಉಳಿಸಿಕೊಂಡು ಓಡಿ ಹೋಗಿದ್ದ, ಯಾವುದು? ಇದರಲ್ಲಿ ಯಾರದು ತಪ್ಪು? ಇಷ್ಟಕ್ಕೂ ಈ ಕಾರ್ಯಾಚರಣೆ ಹೇಗಾಯಿತು, ಎಲ್ಲಾಯಿತು ಅನ್ನೋದನ್ನು ಕೂಡ ತೋರಿಸ್ತೀವಿ ನೋಡಿ ಸ್ನೇಹಿತರೆ. ಹಾಸನ ಜಿಲ್ಲೆ ಸಕಲೇಶ್ವರ ತಾಲೂಕಿನ ಯಸಳೂರು ಬಳಿ ಕಾಡಾನೆ ಸೆರೆ ಹಿಡಿದು ಸ್ಥಳಾಂತರ ಮಾಡುವ ಕಾರ್ಯಾಚರಣೆ ನಡೆಸಲಾಗ್ತಿತ್ತು. ಈ ವೇಳೆ ಕಾಡಾನೆಗೆ ಅರವಳಿಕೆ ಚುಚ್ಚುಮದ್ದು ನೀಡುವ ಕಾರ್ಯಾಚರಣೆ ವೇಳೆ ಅರ್ಜುನನ ಮೇಲೆ ಒಂಟಿ ಸಲಗ ಅಟ್ಯಾಕ್ ಮಾಡಿದೆ. ಅರ್ಜುನ ಇಂತಹ ಅದೆಷ್ಟೋ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿ ಯಶಸ್ವಿ ಕಾರ್ಯಾಚರಣೆ ನಡೆಸಿ ಮಾವುತರಿಂದ ಶಬ್ಬಾಸ್ಗಿರಿ ಪಡೆದುಕೊಂಡಿದ್ದ ಅರ್ಜುನ ಈ ಬಾರಿ ಸೋತು ಸಾವಿಗೀಡಾಗಲು ಕಾರಣ ಅರಣ್ಯ ಅಧಿಕಾರಿಯವರ ಅಜಾಗರೂಕತೆ ಎಂದು ಜನರು ಆಕ್ರೋಶಭರಿತರಾಗಿದ್ದಾರೆ. ಈ ಬಗ್ಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಅರಣ್ಯ ಇಲಾಖೆ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ. ಅರ್ಜುನನ ಕಾಲಿಗೆ ಗುಂಡೇಟು ಹೊಡೆದು ಪ್ರಜ್ಞಾಹೀನ ಸ್ಥಿತಿ ತಲುಪಿದ್ದಕ್ಕೆ ಕಾಡಾನೆ ವಿರುದ್ಧ ಹೋರಾಡಿ ಸಾವನ್ನಪ್ಪಿದ್ದ ಎಂದು ಜನರು ಹೇಳುತ್ತಿದ್ದಾರೆ. ಕಾರ್ಯಾಚರಣೆ ವೇಳೆ ಒಂಟಿ ಸಲಗ ದಾಳಿ ಮಾಡುತ್ತಿದ್ದಂತೆ ಉಳಿದ 3 ಸಾಕಾನೆಗಳು ಕೂಡ ಒಲ್ಲಿಂದ ಓಡಿ ಹೋಗಿವೆ. ಈ ಕಾಳಗ ಆರಂಭವಾಗ್ತಿದ್ದಂತೆ ಅರ್ಜುನನ ಮೇಲಿಂದ ಮಾವುತ ಕೂಡ ಇಳಿದು ಓಡೋಗಿದ್ದಾನೆ. ಅರ್ಜುನ ಸಾವನ್ನಪ್ಪಿದ್ದಾನೆ. ಒಟ್ಟಾರೆ ಸ್ನೇಹಿತರೆ, ಅರ್ಜುನ ಇನ್ನಿಲ್ಲ. ಇಡೀ ರಾಜ್ಯದ ಜನತೆಗೆ ಈ ಸುದ್ದಿ ಈಗಲೂ ಅರಗಿಸಿಕೊಳ್ಳಲು ಸಾಧ್ಯವಾಗ್ತಿಲ್ಲ. ಅರ್ಜುನನ ಸಾವಿಗೆ ಯಾರು ಕಾರಣ? ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ.